ವೀಕ್ಷಕರೇ ನಮಸ್ಕಾರ. ಜೀವನದಲ್ಲಿ ನೀವು ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಮಹತ್ವವಾದ ವಿಷಯವೊಂದನ್ನ ಹೇಳ್ತೀನಿ. ಆ ಮಹತ್ವವಾದ ವಿಷಯನ ಕೇಳಿದ್ರೆ ಮತ್ತೆ ಅದನ್ನ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆ ಕಾಣಿಸುತ್ತೆ. ಆದ್ರೆ ವಿಡಿಯೋನ ಸ್ಕಿಪ್ ಮಾತ್ರ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಲ ತೀರಿಸೋದಕ್ಕಾಗ್ತಾ ಇಲ್ವಾ, ಅಥವಾ ನೀವು ಸಾಲವಾಗಿ ಕೊಟ್ಟ ಹಣ ಮರಳಿ ಬರ್ತಾ ಇಲ್ವಾ, ಹಾಗಾದ್ರೆ ಈ ಗಿಡದ ಪೂಜೆ ಮಾಡೋದ್ರಿಂದ 100% ನಿಮ್ಮ ಸಾಲ ತೀರುತ್ತೆ ಮತ್ತು ನೀವು ಸಾಲವಾಗಿ ನೀಡಿದ ಹಣ ಮರಳಿಯೂ ಬರುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಕುತೂಹಲಕಾರಿ ವಿಷಯನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಅಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಬಿಡಿ, ಆಮೇಲೆ ನೀವು ಮರೆತು ಬಿಡ್ತೀರಾ. ಈ ವಿಡಿಯೋದ ಕೆಳಗೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ. ಯಾರಾದರೂ ಕಷ್ಟ ಅಂತ ನಮ್ಮ ಬಳಿ ಬಂದರೆ ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡ್ತೀವಿ. ನಮ್ಮ ಹತ್ರ ಸಾಲವಾಗಿ ಪಡೆದ ಹಣವನ್ನು ನಮಗೆ ಮರಳಿ ಕೊಡ್ತಾರೆ ಅನ್ನೋ ಭರವಸೆಯಿಂದ ಕೊಟ್ಟಿರ್ತೀವಿ. ಆದರೆ ಅವರು ನಮಗೆ ಹಣವನ್ನು ಮರಳಿ ಕೊಡೋದೇ ಇಲ್ಲ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಆಟ ಆಡಿಸ್ತಾರೆ. ನಮಗೆ ಬೇಕಾದ ಸಮಯದಲ್ಲಿ ನಮ್ಮ ಹಣನೇ ನಮಗೆ ಸಿಗೋದಿಲ್ಲ. ಆಗ ನಾವು ಬೇರೆಯವರಿಗೆ ಕೊಟ್ಟ ಹಣನ ಮರಳಿ ಪಡೆಯೋದಕ್ಕೆ ಹಲವಾರು ರೀತಿಯ ಪ್ರಯತ್ನ ಮಾಡ್ತೀವಿ. ವಿಧ ವಿಧವಾಗಿ ದೇವರಲ್ಲಿ ಬೇಡ್ಕೊಳ್ತೀವಿ. ಇಂತಹ ಸಂದರ್ಭಗಳು ಬಂದಾಗ ಏನ್ ಮಾಡಬೇಕು, ಯಾವ ರೀತಿಯಾಗಿ ನಾವು ಕೊಟ್ಟ ಸಾಲವನ್ನ ಮರಳಿ ಪಡಿಬೇಕು ಅಂತ ಯೋಚನೆ ಮಾಡ್ತೀವಿ. ಈ ಸಂದರ್ಭ ಮನುಷ್ಯನನ್ನ ಮಾನಸಿಕವಾಗಿ ಕುಗ್ಗಿಸತ್ತೆ. ಯಾರಾದರೂ ನಿಮ್ಮ ಬಳಿ ಕಷ್ಟದಿಂದ ಬಂದಾಗ ನೀವು ಅವರಿಗೆ ಸಾಲ ಕೊಟ್ಟಿದ್ರೆ, ಅವರು ನಿಮಗೆ ಮರಳಿ ಹಣವನ್ನ ವಾಪಸ್ಸು ಕೊಡದಿದ್ರೆ, ಆ ಹಣ ವಾಪಸ್ ಬರೋದೇ ಇಲ್ಲ ಅನ್ನೋ ಆತಂಕ ನಿಮಗೆ ಕಾಡ್ತಾ ಇದ್ರೆ, ಈ ಚಿಂತೆಯಿಂದ ಮನಸ್ಸಿಗೆ ಕಿರಿಕಿರಿ ಉಂಟಾಗ್ತಾ ಇದ್ರೆ, ಈ ಒಂದು ತಂತ್ರವನ್ನ ಮಾಡಿಕೊಳ್ಳೋದ್ರಿಂದ ನಿಮ್ಮ ಸಾಲದ ಹಣವನ್ನ ಸುಲಭವಾಗಿ ಮರಳಿ ಪಡಿಬಹುದು. ಯಾವುದು ಆ ಪರಿಹಾರ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಈ ಒಂದು ತಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದನ್ನ ಸುಲಭವಾಗಿ ಮಾಡಬಹುದು. ನಿಮಗೆ ಹಣ ಮರಳಿ ಬರೋದ್ರ ಬಗ್ಗೆ ನಂಬಿಕೆ ಇಲ್ಲದಿದ್ರೂ ಖಂಡಿತವಾಗಿಯೂ ಈ ಪರಿಹಾರವನ್ನ ಮಾಡಿಕೊಳ್ಳೋದ್ರಿಂದ ನಿಮ್ಮ ಹಣ ವಾಪಸ್ ಬರುತ್ತೆ. ಸಾಲದ ಸಮಸ್ಯೆಯಿಂದ ಹೊರಗೆ ಬರಬೇಕಂದ್ರೆ ಅಮಾವಾಸ್ಯೆಯ ದಿನ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಈ ಸಣ್ಣ ಕೆಲಸ ಮಾಡಿದ್ರೆ ಸಾಕು, ಬಿಳಿ ಎಕ್ಕದ ಗಿಡಕ್ಕೆ ಸಕಲ ಸಮಸ್ಯೆಯನ್ನ ಪರಿಹರಿಸೋ ಶಕ್ತಿ ಇದೆ ಅಂತಾನೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಪೂಜಾ ಕೆಲಸ ಕಾರ್ಯಗಳಲ್ಲಿ ಬಿಳಿ ಎಕ್ಕದ ಗಿಡದ ಹೂವನ್ನ ಬಳಸಲಾಗುತ್ತೆ. ಬಿಳಿ ಎಕ್ಕದ ಗಿಡವು ಭಾರತದ ಎಲ್ಲಾ ಪ್ರದೇಶಗಳಲ್ಲಿ ದೊರೆಯುತ್ತೆ. ಆದ್ರೆ ಪುರಾತನವಾದ ಗಿಡ ಸಿಗೋದು ತೀರಾ ವಿರಳ. ಗುಲಾಬಿ ಅಥವಾ ನೀಲಿ ಬಣ್ಣದ ಎಕ್ಕದ ಗಿಡ ಎಲ್ಲಾ ಕಡೆ ಸಿಗುತ್ತೆ. ಆದ್ರೆ ಬಿಳಿ ಬಣ್ಣದ ಎಕ್ಕದ ಗಿಡ ಸಿಗೋದು ತುಂಬಾ ಕಡಿಮೆ. ಇದನ್ನ ಶ್ವೇತರ್ಕವೆಂದೂ ಕರೆಯಲಾಗುತ್ತೆ. ಈ ಗಿಡವು 6-7 ಅಡಿ ಎತ್ತರವಾಗಿ 4-5 ಅಡಿ ವಿಸ್ತಾರವನ್ನ ಹೊಂದಿರುತ್ತೆ. ಕನಿಷ್ಠವೆಂದ್ರೂ 27 ವರ್ಷಗಳಷ್ಟು ಹಳೆಯದಾದ ಎಕ್ಕ ಗಿಡಕ್ಕೆ ತಾಂತ್ರಿಕ ಪ್ರಯೋಗದಲ್ಲಿ ಅತ್ಯಂತ ಮಹತ್ವವಿದೆ. ಭಾರತೀಯ ಸನಾತನ ಕುಟುಂಬಗಳ ಮನೆಯ ಮುಂದೆ ಎಕ್ಕದ ಗಿಡವನ್ನ ಬೆಳೆಸಿ ನಿತ್ಯ ಪೂಜೆ ಮಾಡ್ತಾರೆ. ಈ ಗಿಡದ ಎಲೆ, ಕಾಂಡ, ಹೂವು ಎಲ್ಲವೂ ಔಷಧೀಯ ಗುಣ ಹೊಂದಿವೆ. ಎಕ್ಕದ ಗಿಡದ ಬಗ್ಗೆ ಋಷಿಮುನಿಗಳು ಸಾಕಷ್ಟು ಮಾಹಿತಿಗಳನ್ನ ನಮಗೆ ತಿಳಿಸಿದ್ದಾರೆ. ಎಕ್ಕದ ಗಿಡವು 64 ಔಷಧೀಯ ಗುಣಗಳನ್ನು ಹೊಂದಿದೆ ಎಂಬ ಬಗ್ಗೆ ಹಲವಾರು ಉಲ್ಲೇಖಗಳಿವೆ. ಈ ಗಿಡದ ಶಕ್ತಿಯಿಂದ ನಮಗೆ ಯಾವುದೇ ಮಾಟಮಂತ್ರ ತಟ್ಟೋದಿಲ್ಲ. ಶಿವನಿಗೆ ಎಕ್ಕದ ಹೂವು ಅತ್ಯಂತ ಪ್ರಿಯವಾದದ್ದು. ಪಾರ್ವತಿಯು ಎಕ್ಕದ ಹೂ ನೀಡಿ ಶಿವನನ್ನ ವರಿಸಿದಳು ಅನ್ನೋ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖಗಳಿವೆ. ಪ್ರತಿದಿನ ನೀವು ಗಣಪತಿಯನ್ನ ಎಕ್ಕದ ಹೂವಿನಿಂದ ಪೂಜಿಸಿದ್ರೆ ವಿಘ್ನೇಶನ ಕೃಪೆಗೆ ಪಾತ್ರರಾಗ್ತೀರಾ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲು ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಉತ್ತಮವಾಗಿರಿಸಲು ಪ್ರತಿದಿನ ಭಕ್ತಿಯಿಂದ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ, ನಿಮ್ಮ ಎಲ್ಲಾ ಕಷ್ಟಗಳನ್ನ ಪರಿಹರಿಸಿಕೊಳ್ಳಿ. ನೀವು ಸಾಲ ಮಾಡಿ ತೀರಿಸೋಕಾಗದೆ ಒದ್ದಾಡ್ತಿದ್ರೆ, ಅಥವಾ ನಿಮ್ಮಿಂದ ಯಾರಾದರೂ ದುಡ್ಡು ತಗೊಂಡು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮೋಸ ಮಾಡ್ತಿದ್ರೆ, ಅಥವಾ ಚೀಟಿ ವ್ಯವಹಾರದಲ್ಲಿ ಮೋಸ ಹೋಗಿದ್ರೆ, ಅಥವಾ ಸಂಪಾದನೆ ಮಾಡಿದ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅಂದ್ರೆ ಮನಸ್ಸಿಗೆ ಹಿಂಸೆ ಸಹಜವಾಗಿಯೇ ಆಗುತ್ತೆ. ಇಂತಹ ಸಮಸ್ಯೆಗೆ ಬಿಳಿ ಎಕ್ಕದ ಗಿಡದ ಈ ತಂತ್ರದ ಮೂಲಕ ಪರಿಹಾರ ಕಂಡುಕೊಳ್ಬಹುದು.
ಅದು ಹೇಗೆ ಅಂತ ತಿಳಿಸ್ತೀನಿ. ಗಮನ ಇಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಅಮಾವಾಸ್ಯೆಯ ದಿನ ಮಧ್ಯಾಹ್ನ 12 ಗಂಟೆ ಒಳಗಡೆಯೇ ಈ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಅಥವಾ ಸಂಜೆ ಅಮಾವಾಸ್ಯೆಯ ದಿನ ಗಿಡಮರಗಳು ಪೊದೆಗಳ ಹತ್ರ ಹೋಗಲೇಬಾರದು. ಅಂತಹ ಸ್ಥಳಗಳಲ್ಲಿ ಪ್ರಯಾಣವನ್ನು ಮಾಡಲೇಬಾರದು, ಯಾಕೆಂದರೆ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರ್ತವೆ. ಹಾಗಾಗಿ 12 ಗಂಟೆಯ ಒಳಗಡೆನೆ ಒಂದು ಚೊಂಬಲ್ಲಿ ನೀರು ತಗೊಂಡು ಹಾಗೂ ಪೂಜಾ ಸಾಮಗ್ರಿಗಳಾದ ಅರಿಶಿನ, ಕುಂಕುಮ, ಹೂವು, ಗಂಧದ ಕಡ್ಡಿ, ಕರ್ಪೂರ ಎಲ್ಲವನ್ನೂ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಬೇಕು. ಬಿಳಿ ಎಕ್ಕದ ಗಿಡಕ್ಕೆ ಹೂವು ಮುಡಿಸಿ ಸ್ವಲ್ಪ ನೀರನ್ನು ಹಾಕಿ ಅರಿಶಿನ, ಕುಂಕುಮ ಹಚ್ಚಿ ಗಂಧದ ಕಡ್ಡಿಯಿಂದ ಪೂಜೆ ಮಾಡಬೇಕು. ಪೂಜೆ ಮಾಡಿ ಸಂಕಲ್ಪ ಮಾಡ್ಕೋಬೇಕು. ಪೂಜೆ ಮುಗಿದ ನಂತರ ಏನು ಮಾಡಬೇಕಪ್ಪ ಅಂದರೆ, ಪೂಜೆ ಮುಗಿಸಿ ಮನೆಗೆ ವಾಪಸ್ ಬರೋ ಮುಂಚೆ ಗಿಡದಿಂದ ನಿಮ್ಮ ಬೆರಳಿನಷ್ಟು ಉದ್ದದ ಎಕ್ಕದ ಗಿಡದ ಕಡ್ಡಿಯನ್ನು ಮುರ್ಕೊಂಡು ಮನೆಗೆ ತಗೊಂಡು ಬರಬೇಕು. ಎಕ್ಕದ ಗಿಡದ ಕಡ್ಡಿ ಜೊತೆಗೆ 3 ಎಕ್ಕದ ಎಲೆಗಳನ್ನು ಹಾಗೂ ಸ್ವಲ್ಪ ಎಕ್ಕದ ಹೂವುಗಳನ್ನು ಕತ್ತರಿಸ್ಕೊಂಡು ತಗೊಂಡು ಬರಬೇಕು. ಈ ಕೆಲಸ ಮಾಡಲು ಬಿಳಿ ಎಕ್ಕದ ಗಿಡವೇ ಶ್ರೇಷ್ಠ. ಹಾಗೆ ಅಮಾವಾಸ್ಯೆ ದಿನಾನೇ ಆಗಬೇಕು, ನೆನಪಿರಲಿ. ಅಮಾವಾಸ್ಯೆ ದಿನ ಈ ಕೆಲಸ ಮಾಡಿದ್ರೆ ಸಂಪೂರ್ಣ ಫಲ ಶೀಘ್ರದಲ್ಲೇ ಸಿಗುತ್ತೆ. ಇವೆಲ್ಲವನ್ನೂ ಮನೆಗೆ ತಗೊಂಡು ಬಂದು ಏನು ಮಾಡಬೇಕು ಅಂದರೆ, ಬಿಳಿ ಎಕ್ಕದ ಗಿಡದ ಕಡ್ಡಿ, ಎಲೆ ಹಾಗೂ ಹೂವು ಈ ಮೂರನ್ನೂ ಕೂಡ ಹಳದಿ ಬಣ್ಣದ ದಾರ ಅಥವಾ ಕೆಂಪು ಬಣ್ಣದ ದಾರದಲ್ಲಿಯೇ ಕಟ್ಟಬೇಕು. ಮೂರನ್ನೂ ಸೇರಿಸಿ ಕಟ್ಟಿ, ಅದಕ್ಕೆ ಅರಿಶಿನ, ಕುಂಕುಮ ಹಚ್ಚಿ, ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಟ್ಟಾಗಿ ಕಟ್ಟಿದ ಕಡ್ಡಿ, ಎಲೆ, ಹೂವನ್ನು ಇಡಬೇಕು. ನಂತರ ದೇವರ ಕೋಣೆಯಲ್ಲಿ ಶಾಶ್ವತವಾಗಿ ಇಟ್ಟು ಪ್ರತಿದಿನ ಪೂಜೆಯನ್ನ ಮಾಡ್ತಾ ಬರಬೇಕು. ಬಿಳಿ ಎಕ್ಕದ ಗಿಡದಿಂದ ಅಮಾವಾಸ್ಯೆಯ ದಿವಸ ಈ ಸಣ್ಣ ಪರಿಹಾರ ಮಾಡಿದ್ದೇ ಆದರೆ ನಿಮ್ಮ ಸಾಲದ ಸಮಸ್ಯೆ ಹಂತ ಹಂತವಾಗಿ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಹಣ ಆದಷ್ಟು ಬೇಗನೆ ವಾಪಸ್ ಬರುತ್ತೆ. ಇದು ಬಹಳ ಶಕ್ತಿಶಾಲಿಯಾಗಿರೋ ತಂತ್ರ. ಇದನ್ನ ಒಮ್ಮೆ ಮಾಡಿನೋಡಿ, ಅದ್ಭುತ ಪರಿಹಾರ ಸಿಗುತ್ತೆ. ಏನ್ ಮಾಡಬೇಕು ಅಂದ್ರೆ, ಅಕ್ಕಿಯಲ್ಲಿ ಇಟ್ಟಿರೋ ಎಕ್ಕದ ಕಡ್ಡಿ, ಹೂವು, ಎಲೆಯ ಕಟ್ಟನ್ನ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ಹಾಗೆ ಪ್ರತಿ ದಿವಸ ದೀಪಾರಾಧನೆ ಪೂಜೆ ಮಾಡುವ ಸಮಯದಲ್ಲಿ ನಿಮಗೆ ಯಾರು ದುಡ್ಡು ಕೊಡಬೇಕೋ, ನಿಮಗೆ ಉದ್ಯೋಗದಲ್ಲಿ ಪ್ರಮೋಷನ್ ಬೇಕಾದ್ರೆ ಅಥವಾ ಉದ್ಯೋಗ ಬದಲಾವಣೆ ಮಾಡಬೇಕಾದ್ರೆ ಈ ತರ ಏನೋ ಬೇಡಿಕೆ ಇದ್ರೂ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಈ ಪೂಜೆಯನ್ನ ಯಾರು ಬೇಕಾದರೂ ಮಾಡಬಹುದು, ಆದರೆ ಮಕ್ಕಳ ಕೈಯಿಂದ ಮಾಡಿಸ್ಬೇಡಿ. ಮನೆಯಲ್ಲಿರುವ ದೊಡ್ಡವರು ಯಾರು ಬೇಕಾದರೂ ಈ ಪೂಜೆ ಮಾಡಬಹುದು. ಈ ಕಾರ್ಯದಲ್ಲಿ ಸಂಕಲ್ಪ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಮನೆ ದೇವರ ಸಂಕಲ್ಪ ಮಾಡ್ಕೋಬೇಕು, ಗಣಪತಿಯ ಸಂಕಲ್ಪ ಮಾಡ್ಕೋಬೇಕು, ಹಾಗೆ ಸೂರ್ಯದೇವನ ಸಂಕಲ್ಪ ಬಹಳ ಮುಖ್ಯ. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಏನು ಅಂದರೆ, ಇಷ್ಟು ಸಾಮಾನುಗಳನ್ನು ಕಟ್ಟಿ ಪೂಜೆ ಮಾಡ್ತಿರಲ್ಲ, ಆ ಸಂದರ್ಭದಲ್ಲಿ ಒಂದು ಶಕ್ತಿಶಾಲಿಯಾದ ಮಂತ್ರ ಪಠಣೆ ಮಾಡಬೇಕು. ಆವಾಗಲೇ ಸಂಪೂರ್ಣ ಫಲ ಸಿಗೋದು. ಈ ಮಂತ್ರನ ಒಂದು ಪುಸ್ತಕದಲ್ಲಿ ಬರ್ಕೊಳ್ಳಿ. ಓಂ ಅರ್ಕ ರೂಪಾಯೈ ಅರ್ಕಾಯೈ ನಮಃ. ಈ ಮಂತ್ರವನ್ನ 21 ಬಾರಿ ಪಠಿಸ್ತಾ ಪೂಜೆ ಮಾಡ್ತಾ ಬರಬೇಕು. ನಿಮಗೆ ಯಾರಿಂದ ಸಮಸ್ಯೆ ಆಗ್ತಿದೆ, ಯಾರು ಸಾಲ ವಾಪಸ್ ಕೊಡಬೇಕು, ಅಥವಾ ನೀವೇ ಸಾಲ ಮಾಡಿದ್ರೆ ಸಾಲಗಾರರ ಕಾಟ ಕಡಿಮೆಯಾಗಿ ಸಾಲ ತೀರಿಸೋಕೆ ದಾರಿ ಸಿಗಬೇಕು, ಹಾಗೆಯೇ ಯಾರ ಹೆಸರು ಹೇಳಬೇಕೋ ಅವರ ಹೆಸರನ್ನ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಮನೆ ದೇವರ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾ ಬಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಆದಷ್ಟು ಬೇಗನೆ ಪರಿಹಾರವಾಗುತ್ತೆ. ಈ ಪೂಜೆ ಬಹಳ ಸುಲಭ, ಹಾಗೆ ಯಾವುದೇ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ತಂತ್ರವನ್ನು ಮಾಡಿ ಸಾಕಷ್ಟು ಜನ ಪರಿಹಾರ ಕಂಡುಕೊಂಡಿದ್ದಾರೆ. ನೀವು ಮಾಡಿನೋಡಿ, ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಎಷ್ಟೇ ಪ್ರಯತ್ನ ಪಟ್ಟರು ಸಾಲ ತೀರಿಸೋದಕ್ಕಾಗ್ತಾ ಇಲ್ವಾ, ಅಥವಾ ನೀವು ಸಾಲವಾಗಿ ಕೊಟ್ಟ ಹಣ ಮರಳಿ ಬರ್ತಾ ಇಲ್ವಾ, ಹಾಗಾದ್ರೆ ಈ ಗಿಡದ ಪೂಜೆ ಮಾಡೋದ್ರಿಂದ 100% ನಿಮ್ಮ ಸಾಲ ತೀರುತ್ತೆ ಮತ್ತು ನೀವು ಸಾಲವಾಗಿ ನೀಡಿದ ಹಣ ಮರಳಿಯೂ ವಾಪಸ್ ಬರುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಸಿದಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನಿಮ್ಮ ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಪರಮೇಶ್ವರನ ಆಶೀರ್ವಾದ ಸದಾ ನಮ್ಮ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.